ಆತ್ಮೀಯರೆಲ್ಲರಿಗೂ ನಮಸ್ಕಾರಗಳು. ಹತ್ತನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಜೀವಕ್ರಿಯೆಗಳು, ಲೈಫ್ ಪ್ರೊಸೆಸ್, ಈ ಒಂದು ಅಧ್ಯಾಯದಲ್ಲಿ ಬರುವಂಥ ಮಾನವನಲ್ಲಿ ಉಸಿರಾಟ. ಸೊ ಮಾನವನಲ್ಲಿ ಉಸಿರಾಟ ಯಾವ ರೀತಿ ಆಗ್ತದೆ, ಏನೆಲ್ಲ ಒಂದು ಬದಲಾವಣೆಗಳಾಗ್ತದೆ, ಯಾವೆಲ್ಲ ಮಾರ್ಗದ ಮುಖಾಂತರ ಉಸಿರಾಟ ಆಗ್ತದೆ ಎಂಬುದರ ಕುರಿತಾಗಿ ವಿವರವಾಗಿರುವಂಥ ಮಾಹಿತಿಯನ್ನು ಇಲ್ಲಿ ನೋಡೋಣ. ಖಂಡಿತವಾಗಿಯೂ ಕೂಡ ಈ ಒಂದು ವಿಡಿಯೋ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಉಸಿರಾಟಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಬಂದಾಗ ಅತ್ಯಂತ ವಿಶ್ವಾಸದಿಂದ ಉತ್ತರವನ್ನು ನೀವು ಮಾಡಲಿಕ್ಕೆ ಸಾಧ್ಯ ಇದೆ. ಬನ್ನಿ ನೋಡ್ತಾ ಹೋಗೋಣ ಮಕ್ಕಳೇ. ಇಲ್ಲಿ ಮಾನವರಲ್ಲಿ ಉಸಿರಾಟವು ಉಸಿರಾಟದ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. ಇದು ದೇಹ ಮತ್ತು ಪರಿಸರದ ನಡುವಿನ ಅನಿಲಗಳ ವಿನಿಮಯವನ್ನು ಒಳಗೊಂಡಿರುತ್ತೆ. ಇಲ್ಲಿ ದೇಹವು ಇಲ್ಲಿ ಎರಡು ಅನಿಲಗಳು ವಿನಿಮಯ ಆಗುತ್ತೆ, ಒಂದು ಆಮ್ಲಜನಕ ಮತ್ತೊಂದು ಇಂಗಾಲದ ಡೈ ಆಕ್ಸೈಡ್. ಸೊ ಈ ಎರಡು ಅನಿಲಗಳ ಒಂದು ವಿನಿಮಯವನ್ನು ಈ ಒಂದು ಉಸಿರಾಟ ಒಳಗೊಂಡಿರುತ್ತದೆ. ಉಸಿರಾಟದ ಎರಡು ಮುಖ್ಯ ವಿಧಗಳಿವೆ, ಒಂದು ಬಾಹ್ಯ ಉಸಿರಾಟ, ಮತ್ತೊಂದು ಆಂತರಿಕ ಉಸಿರಾಟ. ಇಲ್ಲಿ ಬಾಹ್ಯ ಉಸಿರಾಟ ಅಂದರೆ ಏನು? ಬಾಹ್ಯ ಉಸಿರಾಟವು ಶ್ವಾಸಕೋಶದಲ್ಲಿ ಸಂಭವಿಸುತ್ತೆ, ಇದು ಅಂದರೆ ಪುಪ್ಪಸ ಅಂತ ನಾವೇನು ಹೇಳ್ತೀವಿ, ಮತ್ತು ಶ್ವಾಸಕೋಶದಲ್ಲಿನ ಗಾಳಿ ಮತ್ತು ಶ್ವಾಸಕೋಶದ ಕ್ಯಾಪಿಲಾರಿಗಳಲ್ಲಿನ ರಕ್ತದ ನಡುವಿನ ಅನಿಲಗಳ ವಿನಿಮಯವನ್ನು ಇಲ್ಲಿ ಒಳಗೊಂಡಿದೆ. ಅಂದರೆ ಒಬ್ಬ ವ್ಯಕ್ತಿ ಉಸಿರಾಟವನ್ನು ಮಾಡಿದಾಗ ಅಲ್ಲಿ ಒಂದು ಮೂಗಿನ ಮುಖಾಂತರ ಗಾಳಿಯನ್ನು ಒಳಗಡೆ ತೆಗೆದುಕೊಂಡಾಗ ಶ್ವಾಸಕೋಶದ ಒಳಗಡೆ ಗಾಳಿಯು ತುಂಬಿಕೊಳ್ಳುತ್ತೆ, ಗಾಳಿಯ ಗೂಡಿನಲ್ಲಿ ಇಷ್ಟು ಗಾಳಿಯು ತುಂಬಿಕೊಳ್ಳುತ್ತೆ. ಸೊ ಇಲ್ಲಿ ಕ್ಯಾಪಿಲರಿಗಳಲ್ಲಿ ಏನಾಗಿರುತ್ತೆ ಅಂದರೆ ಅಲ್ಲಿ ಇಂಗಾಲದ ಡೈ ಆಕ್ಸೈಡ್ ಹೆಚ್ಚಾಗಿರುವುದರಿಂದ ಈ ಕ್ಯಾಪಿಲರಿ ಮತ್ತು ಗಾಳಿಗೂಡಿನ ನಡುವೆ ಅನಿಲಗಳ ಒಂದು ವಿನಿಮಯ ಉಂಟಾಗುತ್ತೆ. ಇಲ್ಲಿ ನಾವು ಉಸಿರಾಡುವಾಗ ಆಮ್ಲಜನಕ ಸಮೃದ್ಧ ಗಾಳಿಯು ಶ್ವಾಸಕೋಶವನ್ನು ಅಲ್ಲಿ ಪ್ರವೇಶಿಸುತ್ತೆ ಮತ್ತು ರಕ್ತ ಪ್ರವಾಹಕ್ಕೆ ಹರಡುತ್ತೆ. ನಾವೇನು ಉಸಿರಾಟ ಮಾಡಿರ್ತೇವೆ ಅದರಲ್ಲಿ ಆಮ್ಲಜನಕದ ಪ್ರಮಾಣ ಹೆಚ್ಚಾಗಿರುತ್ತೆ, ಅದು ಅಲ್ಲಿ ಕ್ಯಾಪಿಲರಿಗಳ ಮುಖಾಂತರ ರಕ್ತ ಪ್ರವಾಹಕ್ಕೆ ಹರಡುತ್ತೆ. ಅದೇ ಸಮಯದಲ್ಲಿ ಸೆಲ್ಯುಲಾರ್ ಚಯಾಪಚಯ ಕ್ರಿಯೆ, ಅಲ್ಲಿ ಪ್ರತಿಯೊಂದು ಜೀವಕೋಶದಲ್ಲಿ ಕೂಡ ಚಯಾಪಚಯ ಕ್ರಿಯೆ ನಡೆಯುತ್ತೆ, ಅಲ್ಲಿ ತ್ಯಾಜ್ಯ ಉತ್ಪನ್ನವಾಗಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಸೊ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಕ್ಯಾಪಿಲರಿಗಳ ಮುಖಾಂತರ, ಅಲುವೆಲೆ ಮಾರ್ಗ ಮುಖಾಂತರ ಮತ್ತೆ ಅದು ಮೂಗಿನಿಂದ ಅದು ಹೊರಗಡೆ ಹಾಕಲಾಗ್ತದೆ. ಸೊ ಈ ರೀತಿಯ ಒಂದಿಷ್ಟು ಅನಿಲಗಳ ವಿನಿಮಯ ಉಂಟಾಗ್ತದೆ ಅಂತ ನಾವಿಲ್ಲಿ ಹೇಳ್ತೀವಿ. ಇನ್ನು ಆಂತರಿಕ ಉಸಿರಾಟ. ಆಂತರಿಕ ಉಸಿರಾಟ ಅಂತ ಬಂದಾಗ ದೇಹದ ಅಂಗಾಂಶಗಳಲ್ಲಿ ಆಂತರಿಕ ಉಸಿರಾಟವು ಸಂಭವಿಸುತ್ತದೆ. ನಮ್ಮ ದೇಹದಲ್ಲಿ ಸಾಕಷ್ಟು ಅಂಗಾಂಶಗಳಿವೆ, ಆ ಅಂಗಾಂಶಗಳಲ್ಲಿ ಪ್ರತಿಯೊಂದು ಜೀವಕೋಶದಲ್ಲಿ ಕೂಡ ಈ ಒಂದು ಆಂತರಿಕ ಉಸಿರಾಟ ಉಂಟಾಗುತ್ತೆ. ಅಲ್ಲಿ ಆಮ್ಲಜನಕವನ್ನು ಜೀವಕೋಶಗಳಿಗೆ ತಲುಪಿಸಲಾಗುತ್ತೆ. ಉಸಿರಾಟ ಮಾಡಿದಾಗ ಈ ಕ್ಯಾಪಿಲರಿಗಳ ಮುಖಾಂತರ ರಕ್ತ ಪ್ರವಾಹದ ಮುಖಾಂತರ ಪ್ರತಿಯೊಂದು ಜೀವಕೋಶಕ್ಕೆ ಆಮ್ಲಜನಕವನ್ನು ಅಲ್ಲಿ ತಲುಪಿಸಲಾಗುತ್ತೆ ಮತ್ತು ಆ ಒಂದು ರಕ್ತದಲ್ಲಿ ಚಯಾಪಚಯ ಕ್ರಿಯೆಯಿಂದ ಉಂಟಾಗಿರುವಂತಹ ಕಾರ್ಬನ್ ಡೈಆಕ್ಸೈಡನ್ನು ಇಲ್ಲಿ ತೆಗೆದುಹಾಕಲಾಗುತ್ತೆ. ಇಲ್ಲಿ ಶ್ವಾಸಕೋಶದಿಂದ ಆಮ್ಲಜನಕ ಭರಿತ ರಕ್ತ, ಶ್ವಾಸಕೋಶದಲ್ಲಿ ಏನಿರುತ್ತೆ, ನಾವು ಇಲ್ಲಿ ಉಸಿರನ್ನು ಒಳಗಡೆ ತೆಗೆದುಕೊಂಡಾಗ ಅಲ್ಲಿ ಶ್ವಾಸಕೋಶವು ಆಮ್ಲಜನಕ ಭರಿತ ರಕ್ತವನ್ನು ಆಮ್ಲಜನಕ ಭರಿತವಾಗಿರುವಂಥ ಗಾಳಿಯನ್ನು ಹೊಂದಿರುತ್ತೆ. ಆಮ್ಲಜನಕವು ಕ್ಯಾಪಿಲರಿಗಳ ಮುಖಾಂತರ ಏನಾಗುತ್ತೆ, ರಕ್ತ ಪ್ರವಾಹದಲ್ಲಿ ಹೋಗುತ್ತೆ. ಆಗ ಆ ರಕ್ತವು ಆಮ್ಲಜನಕ ಭರಿತ ರಕ್ತವಾಗಿರುತ್ತೆ. ಇನ್ನು ಈ ಒಂದು ರಕ್ತವನ್ನು ಹೇಗೆ ಅಂದರೆ ಹೃದಯದಿಂದ ಪಂಪ್ ಮಾಡಲಾಗುತ್ತೆ, ಯಾಕಂದರೆ ದೇಹದ ಎಲ್ಲ ಭಾಗಕ್ಕೂ ರಕ್ತವು ತಲುಪಬೇಕಾಗಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ರಕ್ತವನ್ನು ಹೃದಯದಿಂದ ಪಂಪ್ ಮಾಡಲಾಗುತ್ತೆ ಮತ್ತು ರಕ್ತ ಪರಿಚಲನಾ ವ್ಯವಸ್ಥೆಯ ಮೂಲಕ ದೇಹದಾದ್ಯಂತ ವಿತರಿಸಲಾಗುತ್ತೆ. ಇಲ್ಲಿ ರಕ್ತವನ್ನು ಪಂಪ್ ಮಾಡುವಂಥ ಕೆಲಸ ಹೃದಯ ಮಾಡಿದರೆ ಆ ರಕ್ತವು ಈ ಒಂದು ರಕ್ತ ಪರಿಚಲನಾ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯ ಮುಖಾಂತರ ದೇಹದ ಎಲ್ಲ ಭಾಗಕ್ಕೂ ತಲುಪಲಾಗುತ್ತೆ. ಅಂಗಾಂಶಗಳಲ್ಲಿ ಆಮ್ಲಜನಕವು ರಕ್ತದಿಂದ ಬಿಡುಗಡೆ ಆಗುತ್ತದೆ ಮತ್ತು ಜೀವಕೋಶಗಳಿಗೆ ಹರಡುತ್ತೆ. ನೋಡಿ, ಈ ಆಮ್ಲಜನಕ ಏನಿದೆ ರಕ್ತದಿಂದ ಬಿಡುಗಡೆಯಾಗಿ ಜೀವಕೋಶಗಳಿಗೆ ತಲುಪುತ್ತೆ. ಅಲ್ಲಿ ಪ್ರತಿಯೊಂದು ಜೀವಕೋಶಗಳಲ್ಲಿ ಏನಾಗುತ್ತೆ, ಇಲ್ಲಿ ಗ್ಲುಕೋಸ್ ಈ ಒಂದು ಆಮ್ಲಜನಕದ ಉಪಸ್ಥಿತಿಯಲ್ಲಿ ವಿಭಜನೆ ಹೊಂದಿ ಅಲ್ಲಿ ಇಂಗಾಲದ ಡೈ ಆಕ್ಸೈಡ್, ನೀರು ಮತ್ತು ಶಕ್ತಿ, ಶಕ್ತಿ ಅಂದಾಗ ATP ಅಣುಗಳ ಒಂದು ಅಲ್ಲಿ ಏನಾಗುತ್ತೆ, ATP ಅಣುಗಳು ಕೂಡ ಅಲ್ಲಿ ಹುಟ್ಟುತ್ತವೆ. ಆದರೆ ಸೆಲ್ಯುಲರ್ ಮೆಟಾಬಲಿಸಮ್ನಿಂದ ಉತ್ಪತ್ತಿಯಾಗುವ ಕಾರ್ಬನ್ ಡೈಆಕ್ಸೈಡ್, ಏನಿದು ಒಂದು ಗ್ಲುಕೋಸ್ ಅಣುಗಳ ಒಂದು ವಿಭಜನೆಯಾಗಿ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತೆ, ಅದನ್ನು ರಕ್ತ ಪ್ರವಾಹದಿಂದ ಹೊರಹಾಕಲಿಕ್ಕೆ ಶ್ವಾಸಕೋಶಕ್ಕೆ ಸಾಗಿಸಲಿಕ್ಕೆ ತೆಗೆದುಕೊಳ್ಳಲಾಗುತ್ತೆ. ಈಗಾಗಲೇ ಹೇಳಿರುವ ಹಾಗೆ ಆ ಒಂದು ಆಮ್ಲಜನಕವು ಪ್ರತಿಯೊಂದು ಜೀವಕೋಶಕ್ಕೆ ತಲುಪಿಸಿದಾಗ ಆ ಜೀವಕೋಶದಲ್ಲಿರುವಂಥ ಗ್ಲುಕೋಸ್ನೊಂದಿಗೆ ಉಸಿರಾಟ ಪ್ರಕ್ರಿಯೆಯಲ್ಲಿ ಆ ಗ್ಲುಕೋಸ್ ಅಣುವನ್ನು ವಿಭಜನೆ ಮಾಡಿ ಇಂಗಾಲದ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ ಬಿಡುಗಡೆ ಆಗುತ್ತೆ. ಶಕ್ತಿ ಅಂದಾಗ ADPಯಿಂದ ATPಯಾಗಿ ಬದಲಾವಣೆ ಆಗುವಂಥದ್ದನ್ನು ಶಕ್ತಿ ಅಂತ ನಾವು ಇಲ್ಲಿ ಹೇಳ್ತೀವಿ. ಅಲ್ಲಿ ಏನು ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಗಿರುತ್ತೆ, ಆ ಇಂಗಾಲದ ಡೈಆಕ್ಸೈಡ್ ರಕ್ತ ಪ್ರವಾಹದಿಂದ ಮತ್ತೆ ಏನಾಗುತ್ತೆ, ಮೂಗಿನಿಂದ ದೇಹದಿಂದ ಹೊರಗಡೆ ಹಾಕಲಾಗುತ್ತೆ. ಇನ್ನು ಉಸಿರಾಟದ ಪ್ರಕ್ರಿಯೆಯು ಉಸಿರಾಟದ ವ್ಯವಸ್ಥೆಯಿಂದ ನಡೆಸಲ್ಪಡುತ್ತದೆ. ಇದು ಕೆಳಗೆ ಏನೆಲ್ಲ ಪ್ರಮುಖ ಭಾಗ ರಚನೆಗಳಿವೆ ಅಂದರೆ
ಮೂಗಿದೆ ಬಾಯಿ ಗಾಳಿಯನ್ನು ಮೂಗು ಅಥವಾ ಬಾಯಿ ಮೂಲಕ ತೆಗೆದುಕೊಳ್ಬೋದು ಬಾಯಿಯ ಮುಖಾಂತರ ತೆಗೆದುಕೊಳ್ಬೋದು ಹಾಗೂ ಮೂಗಿನ ಮುಖಾಂತರ ತೆಗೆದುಕೊಳ್ಬೋದು ಆದರೆ ಅಲ್ಲಿ ಮೂಗಿನ ಮುಖಾಂತರ ತೆಗೆದುಕೊಂಡಾಗ ಅಲ್ಲಿ ಏನಾಗುತ್ತೆ ಗಾಳಿ ಫಿಲ್ಟರ್ ಆಗುತ್ತೆ ಮೂಗಿನ ಒಳಗಡೆ ಚಿಕ್ಕ ಚಿಕ್ಕ ರೋಮಗಳಿರುತ್ತೆ ಈ ರೋಮಗಳು ಗಾಳಿಯಲ್ಲಿ ಇರಬಹುದಾಗಿರುವಂತಹ ಒಂದು ಕಶ್ಮಲಗಳನ್ನು ಅಲ್ಲಿ ಫಿಲ್ಟರ್ ಮಾಡಲಾಗುತ್ತೆ ಮತ್ತು ಆ ಗಾಳಿ ಭಾಳಷ್ಟು ತಂಪಾಗಿದ್ದರೆ ಅದು ಬೆಚ್ಚಗೆ ಮಾಡುವಂಥ ಕೆಲಸವನ್ನು ಮೂಗು ಮಾಡುತ್ತೆ ಮತ್ತು ಅತ್ಯಂತ ಬಿಸಿಯಾದ ಗಾಳಿ ಇದ್ದರೆ ಅದನ್ನು ತಂಪಾಗಿ ಮಾಡುವಂಥ ಕೆಲಸವನ್ನು ಇಲ್ಲಿ ಮಾಡುತ್ತೆ ಅಂದರೆ ದೇಹದ ಒಳಗಡೆ ಹೋಗುವಂತಹ ಗಾಳಿಯ ತಾಪಮಾನವನ್ನು ನಮ್ಮ ಮೂಗು ನಿಯಂತ್ರಣ ಮಾಡ್ತದೆ ಸೊ ಇಷ್ಟಾದ ಮೇಲೆ ಆ ಒಂದು ದೇಹವನ್ನು ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಆ ಒಂದು ಗಾಳಿಯನ್ನು ತೇವಗೊಳಿಸಲಾಗುತ್ತೆ ಅಲ್ಲಿ ಶ್ವಾಸನಾಳ ಶ್ವಾಸನಾಳದಲ್ಲಿ ಗಾಳಿಯು ನಂತರ ಶ್ವಾಸನಾಳವನ್ನು ಪ್ರವೇಶಿಸುತ್ತದೆ ಇದನ್ನು ವಿಂಡ್ ಪೈಪ್ ಅಂತ ಕೂಡ ನಾವು ಕರಿತೀವಿ ಇದು ಮುಂದೆ ಆ ಒಂದು ಶ್ವಾಸನಾಳ ಎಡ ಮತ್ತು ಬಲ ಶ್ವಾಸನಾಳಗಳಾಗಿ ಕವಲೊಡೆಯುತ್ತೆ ಶ್ವಾಸಕೋಶಕ್ಕೆ ಅದು ಎರಡು ಶ್ವಾಸಕೋಶಗಳಿಗೆ ಅದು ಸಂಪರ್ಕವನ್ನು ಏರ್ಪಡಿಸಿಕೊಂಡಿರುತ್ತೆ ಇನ್ನು ಶ್ವಾಸಕೋಶಗಳು ಏನೆಲ್ಲ ಒಳಗೊಂಡಿವೆ ಅಂದರೆ ಶ್ವಾಸನಾಳಗಳು ಮತ್ತಷ್ಟು ಸಣ್ಣ ಬ್ರ್ಯಾಂಕ್ಯೂಲ್ಗಳಾಗಿ ವಿಭಜನೆ ಆಗ್ತವೆ ಶ್ವಾಸನಾಳಗಳು ಮತ್ತೆ ಕೌಲು ಹೊಡಿತಾ ಹೊಡಿತಾ ಬ್ರ್ಯಾಂಕ್ಯೂಲ್ಗಳಾಗಿ ವಿಭಜನೆ ಆಗುತ್ತೆ ಇದು ಅಂತಿಮವಾಗಿ ಗಾಳಿಗೂಡು ಅಥವಾ ಅಲ್ವಿಯೋಲೊಳಗೆ ಅಲ್ವಿಯೋಲಿಗೆ ಒಂದು ಸಂಪರ್ಕವನ್ನು ಇದು ಹೊಂದಿರ್ತದೆ ಅಲ್ವಿಯೋಲೈ ಶ್ವಾಸಕೋಶದೊಳಗಿನ ಸಣ್ಣ ಗಾಳಿ ಚೀಲಗಳು ಗಾಳಿಗೂಡು ಅಂತ ಕೂಡ ಕರಿಬಹುದು ಇಲ್ಲಿ ಕ್ಯಾಪಿಲರಿಗಳಿಂದ ಆವೃತ್ತಾಗಿರುತ್ತವೆ ಈ ಅಲ್ವಿಯೋಲೈ ಗಾಳಿ ಚೀಲಗಳು ಗಾಳಿಗೂಡುಗಳಂತ ನಾವೇನು ಹೇಳ್ತೀವಿ ಅದು ಕ್ಯಾಪಿಲರಿಗಳಿಂದ ಆವೃತವಾಗಿರ್ತದೆ ಅಲ್ಲಿ ಬಾಯ ಉಸಿರಾಟದ ಸಮಯದಲ್ಲಿ ಅನಿಲ ವಿನಿಮಯ ಸಂಭವಿಸುತ್ತೆ ಅಂದರೆ ಈ ಗಾಳಿಗೂಡಿನಲ್ಲಿರುವಂಥ ಆಮ್ಲಜನಕ ರಕ್ತದ ಕ್ಯಾಪಿಲರಿಗಳಿಗೂ ಹಾಗೂ ರಕ್ತದಲ್ಲಿರುವಂತಹ ಇಂಗಾಲದ ಡೈಆಕ್ಸೈಡ್ ಗಾಳಿಗೂಡಿನೊಳಗಡೆ ವಿನಿಮಯ ಆಗ್ತದೆ ಇಲ್ಲಿ ಇನ್ನು ಡಯಫ್ರಾಮ್ ಅಂತ ನಾವೇನು ಹೇಳ್ತೇವೆ ಡಯಫ್ರಾಮ್ ಮತ್ತು ಇಂಟರ್ಕೋಸ್ಟಲ್ ಸ್ನಾಯುಗಳು ಇಲ್ಲಿ ಡಯಫ್ರಾಮ್ ಮತ್ತು ಇಂಟರ್ಕೋಸ್ಟಲ್ ಸ್ನಾಯುಗಳಿಂದ ಉಸಿರಾಟವನ್ನು ಸುಗಮಗೊಳಿಸಲಾಗುತ್ತೆ ಅಂದರೆ ಯಾವ ರೀತಿ ನಿಯಮಿತವಾಗಿ ಗಾಳಿ ದೇಹದ ಒಳಗಡೆ ಹೋಗುತ್ತೆ ಯಾವ ರೀತಿ ನಿಯಮಿತವಾಗಿ ಗಾಳಿ ದೇಹದ ಹೊರಗಡೆ ಬರ್ತದೆ ಸೊ ನಾವು ಇಲ್ಲಿ ಉಸಿರಾಡುವಾಗ ಡಯಫ್ರಾಮ್ ಸಂಕುಚಿತಗೊಳಿಸುತ್ತೆ ಅಂದರೆ ಭಾಳ ಕಾಂಟ್ರಾಕ್ಷನ್ ಆಗುತ್ತೆ ಡಯಫ್ರಾಮು ಮತ್ತು ಅದನ್ನು ಕೆಳಮುಖವಾಗಿ ಚಲಿಸ್ತದೆ ಆದರೆ ಇಂಟರ್ಕೋಸ್ಟಲ್ ಸ್ನಾಯುಗಳು ಏನು ಮಾಡ್ತವೆ ಅಂದರೆ ಪಕ್ಕೆಲುಬುಗಳನ್ನು ವಿಸ್ತಾರ ಮಾಡುತ್ತೆ ವೈಡನ್ನಾಗಿ ಮಾಡುತ್ತೆ ಈ ರೀತಿ ಪುಪ್ಪಸಗಳು ಎದೆಯ ಕುಹರದ ಪರಿಮಾಣವನ್ನು ಹೆಚ್ಚು ಮಾಡುತ್ತೆ ಮತ್ತು ಗಾಳಿಯು ಶ್ವಾಸಕೋಶಕ್ಕೆ ಹರಿಯುವಂತೆ ಮಾಡುತ್ತೆ ಯಾವಾಗ ಡಯಾಫ್ರಗಮ್ ಕೆಳಗಡೆ ಒಂದು ಕೆಳಮುಖವಾಗಿ ಚಲಿಸುತ್ತದೆಯೋ ಮತ್ತು ಸಂಕುಚಿತಗೊಳಿಸಲಾಗುತ್ತದೆಯೋ ಈ ಪಕ್ಕೆಲುಬುಗಳು ವಿಸ್ತಾರವಾಗುತ್ತವೆಯೋ ಆಗ ಗಾಳಿ ಏನಾಗುತ್ತೆ ಒಂದು ಶ್ವಾಸಕೋಶದ ಒಳಗಡೆ ಹರಿಯುವಂತೆ ಮಾಡುತ್ತೆ ಇನ್ನು ಉಸಿರಾಡುವ ಸಮಯದಲ್ಲಿ ಡಯಾಫ್ರಮ್ ಮತ್ತು ಇಂಟರ್ಕೋಸ್ಟಲ್ ಸ್ನಾಯುಗಳು ಮೊದಲನೇ ಸ್ಥಿತಿಗೆ ಬರುತ್ತೆ ವಿಶ್ರಾಂತಿ ಸ್ಥಿತಿ ಅಂತ ಹೇಳ್ತೀವಿ ಆವಾಗ ಏನಾಗುತ್ತೆ ಶ್ವಾಸಕೋಶದಿಂದ ಗಾಳಿಯನ್ನು ಬಲವಂತವಾಗಿ ಅದನ್ನು ದೇಹದಿಂದ ಹೊರಗಡೆ ಹಾಕಲಾಗುತ್ತೆ ಇನ್ನು ಈ ನಿರಂತರ ಉಸಿರಾಟದ ಪ್ರಕ್ರಿಯೆಯು ಶಕ್ತಿಯ ಉತ್ಪಾದನೆಗೆ ಜೀವಕೋಶಗಳಿಗೆ ಆಮ್ಲಜನಕವನ್ನು ಪೂರೈಸುತ್ತದೆ ಈಗಾಗಲೇ ಹೇಳಿರುವ ಹಾಗೆ ನಾವು ಪೋಷಣೆ ಮಾಡಿದ ನಂತರ ಜೀರ್ಣಕ್ರಿಯೆ ಮಾಡಿದ ನಂತರ ಆ ಒಂದು ಏನು ಗ್ಲುಕೋಸ್ ಇರುತ್ತೆ ಗ್ಲುಕೋಸ್ ಅಣುಗಳು ಪ್ರತಿಯೊಂದು ಜೀವಕೋಶವನ್ನು ತಲುಪುತ್ತೆ ಈ ಜೀವಕೋಶದ ಅಣುಗಳು ನಾವೇನಾಗುತ್ತೆ ಈ ಒಂದು ಆಮ್ಲಜನಕದ ಉಪಸ್ಥಿತಿಯಲ್ಲಿ ವಿಭಜನೆ ಹೊಂದಿ ಇಂಗಾಲದ ಡೈಆಕ್ಸೈಡ್ ನೀರು ಮತ್ತು ಶಕ್ತಿ ಉತ್ಪಾದನೆ ಆಗ್ತದೆ ಇಲ್ಲಿ ಸೊ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ತಾಜಿ ಉತ್ಪನ್ನವನ್ನು ಈ ದೇಹದಿಂದ ಹೊರಗಡೆ ಹಾಕುತ್ತೆ ಅದು ಮತ್ತೆ ಉಸಿರಾಟದ ಮುಖಾಂತರ ದೇಹದಿಂದ ಹೊರಗಡೆ ಬರುವಂಥದ್ದು ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ನಮ್ಮ ಒಂದು ಚಾನಲ್ನಲ್ಲಿ ನಾವು ಈ ಒಂದು 10ನೇ ತರಗತಿ 8ನೇ ತರಗತಿ 9ನೇ ತರಗತಿ ಇರ್ಬೋದು ವಿಜ್ಞಾನ ವಿಷಯವನ್ನು ಒಳಗೊಂಡಂತೆ ಎಲ್ಲ ವಿಷಯಗಳ ಒಂದು ಕಂಟೆಂಟನ್ನು ಅಪ್ಲೋಡ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಖಂಡಿತವಾಗಿಯೂ ಕೂಡ ನಿಮ್ಮ ಒಂದು ರೆಗ್ಯುಲರ್ ಕ್ಲಾಸ್ನೊಂದಿಗೆ ಈ ಒಂದು ಕ್ಲಾಸ್ಗಳು ಕೂಡ ವಿಷಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳಷ್ಟು ಇಲ್ಲಿ ಸಹಾಯಕಾರಿಯಾಗುತ್ತೆ ಸೊ ಮುಂಬರುವ ಒಂದು ವಿಡಿಯೋಗಳಲ್ಲಿ ನಾವು ಮೂರು ಪ್ರಕಾರದ ಉಸಿರಾಟವನ್ನು ನೋಡ್ತೇವೆ ಆಮ್ಲಜನಕ ರಹಿತವಾಗಿ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ನಡೆಯುವಂಥದ್ದು ಆನರೋಬಿಕ್ ರೆಸ್ಪಿರೇಷನ್ ಆಮ್ಲಜನಕದ ಕೊರತೆಯಲ್ಲಿ ನಡೆಯುವಂತಹ ಒಂದು ಉಸಿರಾಟ ಹಾಗೂ ಆಮ್ಲಜನಕದ ಉಪಸ್ಥಿತಿಯಲ್ಲಿ ನಡೆಯುವಂಥ ಉಸಿರಾಟ ಸೊ ಈ ಒಂದು ಟಾಪಿಕನ್ನು ಇಟ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೇವೆ ಅಂತ ಹೇಳ್ತಾ ಜೈ ಹಿಂದ್ ವಂದೇ ಮಾತರಂ.